ಸೊ ಈಗ ಒಂದು 14 ಮಾರ್ಕ್ಸ್ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ರಿವಿಷನ್ ಕ್ಲಾಸಸ್ ಅಲ್ಲಿ ಕಲ್ಪಿಕೊಳ್ಳೋಣ. ಇಲ್ಲಿ ಕ್ವಶನ್ ಓದ್ತೀನಿ ನಾನು. ವೈಷ್ಣವಿ ಕಂಪನಿ ರಿಪೋರ್ಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ಟೂ ಇಯರ್ಸ್ ಪರ್ಟಿಕ್ಯುಲರ್ಸ್ 31st March 2019, 31st March 2020. ಸೇಲ್ಸ್ 72,90,000 ಅಂಡ್ 81 lakh. ಪ್ರಾಫಿಟ್ ಈಸ್ 1,62,000 ಇನ್ 19, 4,05,000 ಇನ್ 2020. Calculate PV ratio, fixed cost, sales to earn a profit of 27 lakhs, break-even point in amount, margin of safety at a profit of 6,48,000, where profit when sales is, sales are 90 lakhs, variable cost for 2 years. ಇದು ಸಿಂಪಲ್ ಕ್ವಶನ್. ಇದೇ ತರದ ಮಾಡಿದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಿವಿಷನ್ ಕ್ಲಾಸಸ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಮಾಡೋಣ ಅನ್ನಿಸ್ತು ಮಾಡ್ತಾ ಇದ್ದೀವಿ. ಈಗ ಯಾವುದೇ ಪ್ರಾಬ್ಲಮ್ ಅಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ 2 ಇಯರ್ಸ್ ಸೇಲ್ಸ್ 2 ಇಯರ್ಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಬೇಕು? ಫಸ್ಟ್ ನಾವು ಡಿಫರೆನ್ಸ್ ಇನ್ ಪ್ರಾಫಿಟ್ ನ ಡಿಫರೆನ್ಸ್ ಇನ್ ಸೇಲ್ಸ್ ನ ಮಾಡಬೇಕು. ಈಗ ಡಿಫರೆನ್ಸ್ ಇನ್ ಪ್ರಾಫಿಟ್ ಅಂದ್ರೆ ನೋಡಿ, ನಮ್ಗೆ 2019 ಮತ್ತೆ 2020 ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸೇಲ್ಸ್ 72,90,000 ಓಕೆನಾ, ಹಾಗೆ 81 lakh ರುಪೀಸ್ ಕೊಟ್ಟಿದ್ದಾನೆ ಓಕೆನಾ ಸೇಲ್ಸ್. ಅಲ್ಲಿಗೆ ಡಿಫರೆನ್ಸ್ ಎಷ್ಟು ಬರುತ್ತೆ ಪ್ರಾಫಿಟ್ ಅಂತ ನೋಡೋಣ. 81 lakh ಓಕೆ, 81 lakh. ಹಾಗೆ ಪ್ರಾಫಿಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ 1,62,000 ಕೊಟ್ಟಿದ್ದಾನೆ, ಹಾಗೆ 4,05,000 ರುಪೀಸ್ ಕೊಟ್ಟಿದ್ದಾನೆ. ಈಗ ನಮ್ಗೆ ಎಷ್ಟು ಡಿಫರೆನ್ಸ್ ಇನ್ ಪ್ರಾಫಿಟ್ ಡಿಫರೆನ್ಸ್ ಇನ್ ಸೇಲ್ಸ್ ಇದೆ ನಂಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ನೋಡೋಣ. ಈಗ ಡಿಫರೆನ್ಸ್ ಫಸ್ಟ್ 81 lakh ಮೈನಸ್ 72,90,000. ಸೇ ಹೋದ ವರ್ಷ ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಡಿಫರೆನ್ಸ್ ಎಷ್ಟಿತ್ತು ಅಂತ ನೋಡ್ಬೇಕು. ಈಗ 81 lakh ಅಲ್ಲಿ ಓಕೆನಾ 72,90,000 ಮೈನಸ್ ಮಾಡಿದ್ರೆ ನಿಮ್ಗೆ 8,10,000 ರುಪೀಸ್ ಡಿಫರೆನ್ಸ್ ಇನ್ ಸೇಲ್ಸ್ ಬರ್ತಾ ಇದೆ. ಹಾಗೆ 4,05,000 ಪ್ರಾಫಿಟ್ ಅಲ್ಲಿ 1,62,000 ಹೋದ ವರ್ಷ ಪ್ರಾಫಿಟ್ ಮೈನಸ್ ಮಾಡಿದ್ರೆ 2,43,000 ಬರ್ತಾ ಇದೆ ಹೌದಾ. ಈಗ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇದು ಇದು ಡಿಫರೆನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡಿಫರೆನ್ಸ್. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಅವ್ರ ಕ್ವಶನ್ ಅಲ್ಲಿ ಕೇಳಿ ಕೇಳದೆ ಹೋಗಿ ಈ ತರ 2 ವರ್ಷದ ಸೇಲ್ಸ್ 2 ವರ್ಷದ ಪ್ರಾಫಿಟ್ ಕೊಟ್ಟಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಪಿ ವಿ ರೇಷಿಯೋ ಇಂದಾನೆ ಮಾಡಬೇಕು. ಎಲ್ಲಿಂದ ಮಾಡಬೇಕು? ಪಿ ವಿ ರೇಷಿಯೋ ಇಂದಾನೆ ಮಾಡಬೇಕು. ಈಗ ಫಸ್ಟ್ ಪಿ ವಿ ರೇಷಿಯೋಗೆ ಫಾರ್ಮುಲಾ ಏನು ನೋಡಿ. ಪಿ ವಿ ರೇಷಿಯೋಗೆ ಫಾರ್ಮುಲಾ ಡಿಫರೆನ್ಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡಿಫರೆನ್ಸ್ ಇನ್ ಸೇಲ್ಸ್ ಇಂಟು 100. ಈಗ ಡಿಫರೆನ್ಸ್ ಇನ್ ಪ್ರಾಫಿಟ್ ಎಷ್ಟು ಬಂದಿದೆ? 2,43,000 ಬಂದಿದೆ. ಡಿಫರೆನ್ಸ್ ಇನ್ ಸೇಲ್ಸ್ ಎಷ್ಟಿದೆ? 8,10,000 ಇದೆ ಇಂಟು 100. ಎಷ್ಟು ಪರ್ಸೆಂಟೇಜ್ ಬರುತ್ತೆ ನೋಡೋಣ. ಈಗ 2,43,000 ಓಕೆನಾ ಡಿವೈಡೆಡ್ ಬೈ 8,10,000 ಇಂಟು 100 ಮಾಡಿದ್ರೆ ಎಕ್ಸಾಕ್ಟ್ಲಿ 30% ಬರ್ತಾ ಇದೆ, ಕರೆಕ್ಟಾ? ಈಗ ಈ 30% ನಾನು 0.30 ಅಂತ ಬೇಕಾದ್ರೂ ಕರಿಬಹುದು. ಯಾಕೆಂದ್ರೆ 30/100 ಅಂದ್ರೆ 0.3 ಬರುತ್ತೆ. ಅಲ್ಲಿಗೆ ಮೊದಲನೇ ಕ್ವಶನ್ ಗೆ ನಾವು ಆನ್ಸರ್ ಮಾಡಾಯ್ತು. ಎರಡನೇ ಕ್ವಶನ್ ಏನ್ ಬೇಕು ಅಂದ್ರೆ ಎರಡನೇ ಕ್ವಶನ್ ಏನು ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವನೇ ಕೇಳಿದ ಕೇಳಿ ಕೇಳದೆ ಹೋಗ್ಲಿ ಫಸ್ಟ್ ಇದನ್ನ ಮಾಡೇ ಮಾಡಬೇಕು. ಈಗ ಸೇಲ್ಸ್ ಫಿಕ್ಸ್ಡ್ ಕಾಸ್ಟ್ ಗೆ ಫಾರ್ಮುಲಾ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ ಅಂದ್ರೆ ಇಲ್ಲಿ 2 ವರ್ಷದ ಸೇಲ್ಸ್ 2 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರು 1 ವರ್ಷದ ಸೇಲ್ಸ್ ತಗೊಳ್ಳಿ. ಸೇ ನಾನು ಈ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ 2020 ತಗೊಳ್ತಾ ಇದ್ದೀನಿ. 2020 ಎಷ್ಟಿದೆ? 81 lakhs ಇದೆ. ಈ 81 lakhs ಮೇಲೆ ನಾನು ಪಿ ವಿ ರೇಷಿಯೋ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀನಿ? 30% ಮಾಡಿದೀನಿ, ಕರೆಕ್ಟಾ? ಮೈನಸ್ ಪ್ರಾಫಿಟ್ ಯಾವ ವರ್ಷದ ಸೇಲ್ಸ್ ತಗೊಂಡಿದೀವಿ? 2020 ತಗೊಂಡಿದೀವಿ. ಹಾಗಾದ್ರೆ ಪ್ರಾಫಿಟ್ 2019 ತಗೊಳ್ತೀವಾ? ತಗೋಬಾರದು, 2020 ತಗೋಬೇಕು ಓಕೆನಾ. ಹಾಗಾದ್ರೆ ಪ್ರಾಫಿಟ್ ಎಷ್ಟಿದೆ 2020 ಅಂದ್ರೆ 4,05,000 ಇದೆ ನೋಡಿ. ಸೇಲ್ಸ್ ಈ ವರ್ಷ ತಗೊಂಡ್ರೆ ಪ್ರಾಫಿಟ್ ಕೂಡ ಅದೇ ವರ್ಷದಿಂದ ತಗೋಬೇಕು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ತಪ್ಪಾಗುತ್ತೆ ಕ್ವಶನ್ ಆನ್ಸರ್.
4,05,000 30% of 81 lakh is worth in one into 30% 24,30,000 ಇದರಲ್ಲಿ 4,05,000 ಪ್ರಾಫಿಟ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 20,25,000 ಬರ್ತಾ ಇದೆ. ಸೊ ಇದನ್ನ ನಾನು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀನಿ. ಓಕೆನಾ, ಇದು ಪಿ ವಿ ರೇಷಿಯೋ ಆಯ್ತು. ಈಗ ಫಿಕ್ಸ್ಡ್ ಕಾಸ್ಟ್ ಪಿ ವಿ ರೇಷಿಯೋ ಎರಡು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಅವನು ನಾಲ್ಕನೇ ಕ್ವಶನ್ ಕೇಳಿದಾನೆ, ಬ್ರೇಕ್ ಇವನ್ ಪಾಯಿಂಟ್ ಏನು ಅಂತ. ನಾನು ಮೂರನೇ ಕ್ವಶನ್ ಅಲ್ಲಿ ತೋರಿಸ್ತೀನಿ, ಯಾಕೆಂದ್ರೆ ಈಸಿ ಆಗುತ್ತೆ. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಅಮೌಂಟ್ ಕೇಳಿದಾನೆ, ಅಮೌಂಟ್ ಅಂತಾನೆ ಬರೀವಿ. ಓಕೆನಾ, ಫಾರ್ಮುಲಾ ಏನು? ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿಲ್ಲ, ಸೆಲ್ಲಿಂಗ್ ಪ್ರೈಸ್ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ. ಅದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಯೂಸ್ ಮಾಡ್ತೀವಿ. ಈಗ ಫಿಕ್ಸ್ಡ್ ಕಾಸ್ಟ್ ಮತ್ತೆ ಪಿ ವಿ ರೇಷಿಯೋ ಎರಡು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ಎರಡು ಕ್ಯಾಲ್ಕುಲೇಟ್ ಮಾಡಿದೀವಿ. ಕರೆಕ್ಟಾ? ಫಿಕ್ಸ್ ಕಾಸ್ಟ್ ಎಷ್ಟಿದೆ? 20,25,000. ಪಿ ವಿ ರೇಷಿಯೋ ಎಷ್ಟಿದೆ? 0.30. 0.30 ಅಂತ ಹಾಕೊಳ್ಳಿ, ಇಲ್ಲ 30 ಇಲ್ಲ ಹಾಕೊಂಡ್ರೆ ಇಂಟು 100 ಆಗ್ಬೇಕಾಗುತ್ತೆ. ಯಾವ್ದು ಈಸಿ? 0.30 ಈಸಿ ಇದೆ. ಡಿವೈಡೆಡ್ ಬೈ 0.30, ಸೊ 67,50,000 ರುಪೀಸ್ ಏನಿದು ಬಿಇಪಿ ಬರುತ್ತೆ. ಅಲ್ಲಿಗೆ ಅವನು ಕೇಳಿರೋ ನಾಲ್ಕನೇ ಕ್ವಶನ್ ನನ್ನ ಮೂರನೇ ಕ್ವಶನ್ ಅಲ್ಲಿ ಸಾಲ್ವ್ ಮಾಡಿ. ಅರ್ಥ ಆಯ್ತಾ ನೋಡಿ, ಇದರ ಅರ್ಥ ಏನಪ್ಪಾ ಅಂದ್ರೆ ನೀವು 67,50,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ ನಿಮ್ಗೆ 1 ರೂಪಾಯಿ ಪ್ರಾಫಿಟ್, 1 ರೂಪಾಯಿ ಲಾಸ್ ಬರೋಲ್ಲ. ಆದ್ರೆ ಕೊಟ್ಟಿರೋ ಕ್ವಶನ್ ಅಲ್ಲೇ ಗೊತ್ತಾಗುತ್ತೆ, ಇಲ್ಲಿ ನೋಡಿ 67 ಲ್ಯಾಕ್ಸ್ ಇದೆಯಾ, ಇಲ್ಲಿ 72,90,000 ಮಾಡಿದ್ರೆ ಪ್ರಾಫಿಟ್, ಅಂದ್ರೆ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಪ್ರಾಫಿಟ್ ಬರ್ತಾ ಇದೆ. 72,90,000 ಜಾಸ್ತಿ ಮಾಡಿದ್ರೆ ಅಂದ್ರೆ 81 ಲ್ಯಾಕ್ ಮಾಡಿದ್ರೆ ಪ್ರಾಫಿಟ್ ಏನಾಗ್ತಾ ಇದೆ? ಮತ್ತೆ ಜಾಸ್ತಿ ಆಗ್ತಾ ಇದೆ. ಹೌದಾ? ಅಂದ್ರೆ ಇದಕ್ಕಿಂತಲೂ ಜಾಸ್ತಿ ಮಾಡ್ತಾ ಹೋದ್ರೆ ನಿಮಗೆ ಪ್ರಾಫಿಟ್ ಬರ್ತಾ ಹೋಗ್ತಾ ಇರ್ತದೆ. ಇದಕ್ಕೆ ಇದನ್ನ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈಗ ಮೂರನೇ ಕ್ವಶನ್, ಕ್ವಶನ್ ಪೇಪರ್ ಅಲ್ಲಿ ಒಂದು ಮೂರನೇ ಕ್ವಶನ್, ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ 6,48,000 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿ ಮಾಡೋದು ತುಂಬಾ ಸುಲಭ. ಯಾಕೆ ಅಂತ ಹೇಳ್ತೀನಿ, ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಅವನೇ ಹೇಳಿದ್ದಾನೆ. ಓಕೆನಾ, ಏನಂತ? ಪ್ರಾಫಿಟ್ 6,48,000. ಓ, ಇದು ಐದನೇ ಕ್ವಶನ್ ಮಾಡ್ತಾ ಇದ್ದೀನಿ. ಓಕೆನಾ, ಫಸ್ಟ್ ಆರ್ಡರ್ ಇಂದ ಮಾಡ, ಸಾರಿ. ಓಕೆನಾ, ಆರ್ಡರ್ ಇಂದ ಮಾಡ, ಪರವಾಗಿಲ್ಲ, ಮತ್ತೆ ಹೇಳ್ಕೊಡ್ತೀನಿ ನಿಮ್ಗೆ. ಏನಂತ ಇದೆ ಮೂರನೇ ಕ್ವಶನ್? ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 27 ಲ್ಯಾಕ್ಸ್ ಅಂತ ಇದೆ. ಸೊ ಸೇಲ್ಸ್ ಟು ಅರ್ನ್ ಪ್ರಾಫಿಟ್ ಆಫ್ ಎಷ್ಟು? 27 ಲ್ಯಾಕ್ಸ್. ಅಂದ್ರೆ ಪ್ರಾಫಿಟೇ ನಿಮ್ಗೆ 27 ಲ್ಯಾಕ್ಸ್ ಬೇಕು ಅಂದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದ್ದಾನೆ. ಅಂದ್ರೆ ಪ್ರಾಫಿಟ್ ನಿಮ್ಗೆ 27 ಲ್ಯಾಕ್ಸ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ 27 ಲಕ್ಷ ಬರುತ್ತೆ? ಇಲ್ಲಿ ನೋಡಿ, 4,05,000 ಪ್ರಾಫಿಟ್ ಬೇಕು ಅಂದ್ರೆ ಅವನು 81 ಲಕ್ಷ ರೂಪಾಯಿ ಸೇಲ್ಸ್ ಮಾಡಬೇಕು. ನಿಮಗೆ ಇಲ್ಲಿ ಪ್ರಾಫಿಟೇ 27 ಲಕ್ಷ ಬೇಕು, ಎಷ್ಟು ಸೇಲ್ಸ್ ಮಾಡಬೇಕು? ಹೌದಾ? ನೋಡೋಣ ಈಗ. ಅದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್. ಓಕೆನಾ, ಫಿಕ್ಸ್ಡ್ ಕಾಸ್ಟ್ ಇಸ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಓಕೆನಾ, ಈಗ ಫಿಕ್ಸ್ ಕಾಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಎಷ್ಟಿದೆ? 20,25,000. 20,25,000 ಪ್ರಾಫಿಟ್ ಎಷ್ಟು ಬೇಕಂತೆ ನಮ್ಗೆ? 27 ಲ್ಯಾಕ್ಸ್ ಬೇಕು. ಹಾಗಾದ್ರೆ ಪಿ ವಿ ರೇಷಿಯೋ ಬಂದಿದೆ 0.30. ಈಗ 20,25,000 ಪ್ಲಸ್ 27 ಲ್ಯಾಕ್ ಡಿವೈಡೆಡ್ ಬೈ 0.30 ನಿಮಗೆ 1,57,50,000 ರುಪೀಸ್ ಬೇಕಾಗುತ್ತೆ.
ಅಂದ್ರೆ ನಿಮಗೆ 27 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕು ಅಂದ್ರೆ 1 ಕೋಟಿ 57 ಲಕ್ಷದ 50,000 ರೂಪಾಯಿ ಪ್ರಾಫಿಟ್ ಅನ್ನು ಅರ್ನ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಅಂದ್ರೆ ಸೇಲ್ಸ್ ಜಾಸ್ತಿ ಆಗ್ತಾ ಇದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಪ್ರಾಫಿಟ್ ಆಫ್ 6,48,000 ಅಂತ ಹೇಳಿದಾನೆ ಐದನೇ ಕ್ವಶನ್ಗೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಹೇಳಿದಾನೆ ಕರೆಕ್ಟಾ ಪ್ರಾಫಿಟ್ ಟು 6,48,000 ಇದ್ದಾಗ ಪಿವಿ ರೇಷಿಯೋ 0.3 ಕ್ಯಾಲ್ಕುಲೇಟ್ ಮಾಡಿದ್ವಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 0.3 21,60,000 ಬರ್ತಾ ಇದೆ ಇದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ ಓಕೆನಾ ನೆಕ್ಸ್ಟ್ ಆರನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 90 ಲ್ಯಾಕ್ಸ್ ನೋಡಿ 1,57,00,000 ಇದ್ದಾಗ ನಿಮಗೆ 27 ಲ್ಯಾಕ್ಸ್ ಪ್ರಾಫಿಟ್ ಬಂದಿತ್ತು ಈಗ ಸೇಲ್ಸ್ ಆಗಿ ಏನಾಗಿದೆ 1 ಕ್ರೋರ್ ಇಂದ 1,57,00,000 ಪ್ಲಸ್ ಇಂದ 90 ಲ್ಯಾಕ್ಸ್ ಗೆ ಕಡಿಮೆ ಆದ್ರೆ ಪ್ರಾಫಿಟ್ ಖಂಡಿತ ಏನಾಗ್ಬೇಕು ಕಡಿಮೆ ಆಗ್ಬೇಕು ಎಷ್ಟಕ್ಕಿಂತಲೂ ಕಡಿಮೆ ಆಗ್ಬೇಕು 27 ಲಕ್ಷಕ್ಕಿಂತಲೂ ಕಡಿಮೆ ಆಗ್ಬೇಕು ನೋಡ ಎಷ್ಟು ಬರುತ್ತೆ ಅಂತ ಹೇಳಿ ಅದಕ್ಕೂ ಸೇಮ್ ಫಾರ್ಮುಲಾನೆ ಈ ಲ್ಯಾಕ್ ಇದೆಲ್ಲ ಫಾರ್ಮುಲಾ ಅದೇ ಫಾರ್ಮುಲಾನೆ ಸೇಲ್ಸ್ ರಿಕ್ವೈರ್ಡ್ ಅಂತ ಹಾಕೊಳ್ತೀನಿ ಇಲ್ಲಿ ಓಕೆನಾ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಓಕೆನಾ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆಯಪ್ಪ 20,25,000 ಇದೆ ಪ್ರಾಫಿಟ್ ನಮ್ಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ನಮ್ ಸೇಲ್ಸ್ 90 ಲ್ಯಾಕ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಮಾಡಬೇಕಾಗಿರುತ್ತೆ ಪಿವಿ ರೇಷಿಯೋ ಎಷ್ಟಿರುತ್ತೆ 0.30 ಇರುತ್ತೆ ಈಗ ಏನಿಲ್ಲ ಅಂದ್ರೆ ಇದು ಒಂದಿದೆ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20,25,000 ಪ್ಲಸ್ ಪ್ರಾಫಿಟ್ ಓಕೆನಾ 90 ಲ್ಯಾಕ್ಸ್ ಮೇಲೆ 30% ಅಂದ್ರೆ 27 ಲ್ಯಾಕ್ಸ್ ಬರುತ್ತೆ ಎಷ್ಟು ಬರುತ್ತೆ 27 ಲ್ಯಾಕ್ಸ್ ಈಗ ಪ್ರಾಫಿಟ್ ನ ಹಾಗೆ ಹಾಕೊಟ್ಟು ಈ 27 ಲ್ಯಾಕ್ಸ್ ನ ಹಾಗೆ ಹಾಕೊಟ್ಟು ಓಕೆನಾ 27 ಲ್ಯಾಕ್ಸ್ ನ ಹಾಗೆ ಹಾಕೋಣ ಈ ಪ್ಲಸ್ 20,25,000 ಹತ್ ಕಡೆ ಬಂದ್ರೆ ಮೈನಸ್ 20,25,000 ಆಗುತ್ತೆ ಈಗ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ 6,75,000 ಬರುತ್ತೆ ಎಷ್ಟು ಬರುತ್ತೆ 6 ಲ್ಯಾಕ್ ನೋಡ 27 ಲ್ಯಾಕ್ಸ್ ಮೈನಸ್ 20,25,000 6,75,000 ಅಲ್ಲಿಗೆ ನಿಮ್ಗೆ ಪ್ರಾಫಿಟ್ ಓಕೆನಾ ಕಡಿಮೆ ಆಗೋಯ್ತು ಎಷ್ಟು ಬಂತು 6,75,000 ಇತ್ತು ಯಾಕೆ ಸೇಲ್ಸ್ 90 ಲ್ಯಾಕ್ಸ್ ಇದ್ದಾಗ ಅದೇ ಸೇಲ್ಸ್ 1,57,50,000 ಇದ್ದಾಗ ನಿಮಗೆ 27 ಲ್ಯಾಕ್ ರುಪೀಸ್ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಹೌದಾ ಇದು ಆರನೇ ಕ್ವಶನ್ ಗೆ ಇನ್ನ ಏಳನೇ ಕ್ವಶನ್ ವೇರಿಯಬಲ್ ಕಾಸ್ಟ್ ಫಾರ್ 2 ಇಯರ್ಸ್ ಅಂತ ಹೇಳಿದಾನೆ ಏನಂತ ಹೇಳಿದಾನೆ ವೇರಿಯಬಲ್ ಕಾಸ್ಟ್ ಫಾರ್ 2 ಇಯರ್ಸ್ ಇಲ್ಲಿ 1, 2, 3, 4, 5, 6 ಸೆವೆಂತ್ ಒನ್ ಇಲ್ಲಿ ಮಾಡ್ತೀನಿ ಓಕೆನಾ ಈಗ ವೇರಿಯಬಲ್ ಬೇಕು ಅಂತ ಹೇಳಿದ್ರೆ ನೋಡಿ ವೇರಿಯಬಲ್ ಕಾಸ್ಟ್ ಅಥವಾ ನಾನು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಹಾಕ್ತೀನಿ ಕರೆಕ್ಟಾ ಇದು ಯೂಶುವಲ್ ಆಗಿ ಒಂದು ಫಾರ್ಮುಲಾ ಓಕೆನಾ ನಮಗೆ ವೇರಿಯಬಲ್ ಕಾಸ್ಟ್ ಬೇಕು ವೇರಿಯಬಲ್ ಕಾಸ್ಟ್ ಬೇಕು ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಹೊಸ ಫಾರ್ಮುಲಾ ಕಂಡುಹಿಡಿದೀನಿ ಅದಕ್ಕೆ ಸೇಲ್ಸ್ ಓಕೆನಾ ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಪ್ರಾಫಿಟ್ ಓಕೆನಾ ಇದು ಒಳ್ಳೆ ಫಾರ್ಮುಲಾನೆ ನಾಲ್ಕು ಇಟ್ಕೊಳ್ಬಹುದು ಈಗ ಸೇಲ್ಸ್ ಎಷ್ಟಿದ್ಯಪ್ಪ ಮೊದಲನೇ ವರ್ಷ ಎಷ್ಟಿದೆ 72,90,000 ಇದೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ 20,25,000 ಪ್ರಾಫಿಟ್ ಎಷ್ಟು ಬಂದಿದೆ 1,62,000 ಕರೆಕ್ಟಾ ಓಕೆನಾ 1,62,000 ಈಗ ಜಸ್ಟ್ ಮೈನಸ್ ಮಾಡೋದು ಅಷ್ಟೇ ನೋಡಿ 72,90,000 72,90,000 ಮೈನಸ್ 20,25,000 ಮೈನಸ್ 1,62,000 ಸೊ 51,03,000 ರುಪೀಸ್ ಬರ್ತಾ ಇದೆ ಇದು ವೇರಿಯಬಲ್ ಕಾಸ್ಟ್ ಫಾರ್ 2019 ಓಕೆನಾ ಅದೇ ತರ
2019 variable cost okay na adhe formula ne sales esidiyappa 81 lakh ide fixed cost same 20 lakh 25000 ide minus profit is 4 lakh 5000 bandide hagadre 81 lakh alli okay na 20 lakh 25000 minus 4 lakh 5000 ಮಾಡಿದ್ರೆ 56,70,000 ರುಪೀಸ್ ಬರ್ತಾ ಇದೆ. ಸೊ ಇದು 2020 ಕ್ಲಿಯರಾ? ಸೊ ಅಲ್ಲಿಗೆ ಒಂದು ರಿವಿಷನ್ 14 ಮಾರ್ಕ್ಸ್ ಕ್ವೆಶ್ಚನ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಓಕೆನಾ. ಸೊ ಟೋಟಲ್ ಆಗಿ ಈ ತರ 2 ವರ್ಷದ ಪ್ರಾಫಿಟ್ 2 ವರ್ಷದ ಸೇಲ್ಸ್ ಕೇಳಿದಾಗ ಫಸ್ಟ್ ಪಿ ವಿ ರೇಷಿಯೋ, ಆಮೇಲೆ ಫಿಕ್ಸ್ ಕಾಸ್ಟ್, ಆಮೇಲೆ ಬ್ರೇಕ್ ಇವನ್ ಪಾಯಿಂಟ್, ಆಮೇಲೆ ಅವ್ರೇನೇನ್ ಕೇಳಿದ್ದಾರೆ ಕ್ವಶ್ಚನ್ಸ್ಗೆ ಅದನ್ನ ಮಾಡಬಹುದು ಓಕೆನಾ. ಸೊ ಐ ಹೋಪ್ ನಾಳೆ ಎಕ್ಸಾಮ್ ಇದೆಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿವನ್. ಥ್ಯಾಂಕ್ ಯು.